ನಮಸ್ಕಾರ. ಇವತ್ತು ಸಸ ಸಂಜೀವಿನಿಗೆ ಕೃಷ್ಣಮೂರ್ತಿ ಸರ್ ಹಾಗೂ ಮೇಡಮ್ ಬಂದು 10 ದಿವಸ ಆಯಿತು. ಇಲ್ಲಿಯೇ ಒಂದು ಆಸ್ಪತ್ರೆ ಉಳ್ಕೊಂಡು ಚಿಕಿತ್ಸೆನ ಪಡ್ಕೊಂಡ್ರು ಹಾಗೂ ಇಲ್ಲಿಯ ಒಂದು ಆಶ್ರಮದ ವಾತಾವರಣದಲ್ಲಿ ಅವರಿಗೆ ಹೇಗೆ ಅನಿಸ್ತು ಅಂತ ಅವ್ರ ಹತ್ರ ಒಂದೆರಡು ಮಾತನ್ನ ಕೇಳುವ. ನನಗೆ ಇಲ್ಲಿ ಬಂದಮೇಲೆ ಭಾಳ ಆರಾಮ ಅನ್ನಿಸ್ತು. ನಮಗೆ ಇದು ಎಲ್ಲ ಕಡಿಮೆ ಆದಂಗೆ ಅನ್ನಿಸ್ತು. ಕಡಿಮೆ ಆಗುತ್ತೆ, ಸಂಪೂರ್ಣ ಗುಣಮುಖವಾಗುತ್ತೆ. ಯಾಕೆಂತಂದರೆ ಯಾವುದೇ ಒಂದು ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇದೆ. ನಿಮ್ಮದು ಮುಂಚೆ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ಸುಮಾರು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇವರು 2ನೇ ಸಲ ಈಗ ಬರ್ತಾ ಇರುವಂಥ ಚಿಕಿತ್ಸೆಗೆ ಫಸ್ಟ್ ಕೋರ್ಸ್ ಆಫ್ ಟ್ರೀಟ್ಮೆಂಟನ್ನು ಮುಗಿಸಿ ಈಗ 2ನೇ ಕೋರ್ಸಿಗೆ ಬರ್ತಾ ಇರುವಂಥದ್ದು ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಹಾಗೂ ಮುಂದೆ ಕೂಡ ಸಂಪೂರ್ಣವಾಗಿ ಗುಣಮುಖವಾಗಲಿ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಆಯ್ತಾ? ಇಂಪ್ರೂವ್ಮೆಂಟ್ ಇದೆ, ತುಂಬಾ ಇಂಪ್ರೂವ್ಮೆಂಟ್ ಇದೆ. ಮೊದಲ ಸಲ ಬಂದಾಗ ಅವಳಿಗೆ ಸರಿಗೆ ನಡೀಲಿಕ್ಕೆ ಆಗ್ತಿರಲಿಲ್ಲ, ಈಗ ಸರಿಗೆ ನಡೆದಾಡೋದಾದರೆ ಬೇರೆ ಇಂಪ್ರೂವ್ಮೆಂಟ್ಸ್ ಸಹಿತ ಉಂಟು. ಸೊ ಖಂಡಿತವಾಗಿ ಇಂಪ್ರೂವ್ಮೆಂಟ್ಸ್ ಇದೆ. ಹಾಸ್ಪಿಟಲ್ ಭಾಳ ಚೆನ್ನಾಗಿದೆ. ಆಸ್ಪತ್ರೆ ಅನ್ಸಲ್ಲ, ಗೋಶಾಲೆಯನ್ನು ತುಂಬ ತುಂಬ ಚೆನ್ನಾಗಿದೆ. ಗಾರ್ಡನ್ನು ಅಷ್ಟೇ ಭಾಳ ಚೆನ್ನಾಗಿದೆ. ಗಾರ್ಡನ್ ಮಾಡೋರಿಗೆ ಗಾರ್ಡನ್ ಇದ್ರ ಬಗ್ಗೆ ಭಾಳ ಖುಷಿ ಆಗ್ತದೆ. ನಾನು ಸುಮಾರು ತರಕಾರಿ ಬೆಳಿತೀನಿ. ಅವರಿಗೆ ಇರುವಂಥ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಗಲಿ. ಪಶುಪತಿಯ ಆಶೀರ್ವಾದ, ಶಕ್ತಿ ದೇವತೆಯ ಆಶೀರ್ವಾದ, ಧನ್ವಂತರಿಯ ಆಶೀರ್ವಾದ ಹಾಗೂ ಬ್ರಹ್ಮರ್ಷಿ ದೇವರ ಹತ್ರ ತಪೋಭೂಮಿ ಆ ಒಂದು ಶಕ್ತಿ ಇವರೆಲ್ಲರಿಗೂ ಸಿಗಲಿ. ಅವರಿಗೆ ಈ ಒಂದು ಸಮಸ್ಯೆಗೆ ಸಂಪೂರ್ಣ ಗುಣಮುಖವಾಗಿ ನೆಮ್ಮದಿ ಜೀವನ ಮಾಡುವಂಗಾಗಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ನಮಸ್ಕಾರ.